ಒಂದು ಪ್ರೀತಿಯ ಮಿಲನ ನರ್ಗೇಶ್ ನೋಡಿದ್ಲು ವಿಗ್ರಹವಾಗಿದ್ದ ನಾಗರಾಜ ಒಂದು ದೊಡ್ಡ ಸರ್ಪವಾಗಿ ಬದಲಾದ ಈಗ ಮುಂದಿನ ಭಾಗ ನಾಗರಾಜ ನನ್ನ ನಾಗೇಶನು ನನ್ನತ್ರ ವಾಪಸ್ ಕೊಟ್ಬಿಡು ದಯವಿಟ್ಟು ಅವನ ಪ್ರಾಣವನ್ನು ಕಾಪಾಡು ನಾಗಿಣಿ ನಿನ್ನ ನಾಗೇಶ್ ನನಗೆ ಖಂಡಿತವಾಗಿ ಸಿಗುತ್ತಾನೆ ಅವನ ಜೀವವನ್ನು ಕಾಪಾಡುವುದು ನನ್ನ ಕೈಯಲ್ಲಿಲ್ಲ ನಾಗರಾಜ ಹಾಗೆ ಹೇಳ್ಬೇಡಿ ಜೀವ ಬರ್ಲಿಲ್ಲ ಅಂದ್ರೆ ನನ್ನ ನಾಗೇಶ್ ನನಗೆ ಹೇಗ್ ಸಿಗ್ತಾನೆ ನಾಗಿಣಿ ಕಾಲಗುರು ಅವನನ್ನು ಕೊಂದಿರಬಹುದು ಆದರೆ ಅವನ ಆಯಸ್ಸು ಇನ್ನೂ ಮುಕ್ತಾಯಗೊಂಡಿಲ್ಲ ಗುರುದೇವ ನನ್ನ ನಾಗೇಶ್ ಎಲ್ಲಿದ್ದಾನೆ ಅವನು ಮಾನವನಾಗಿ ಜನ್ಮಿಸಿದ್ದಾನೆ ನೀನು ಅವನನ್ನು ಹುಡುಕಬೇಕು ಆದರೆ ಆದ್ರೆ ಗುರುದೇವ ಅವನಿಗೆ ಹಳೆಯ ಜ್ಞಾಪಕ ಇರುವುದಿಲ್ಲ ಅವನು ಯಾರೆಂದು ಪೂರ್ತಿಯಾಗಿ ಮರೆತಿರುತ್ತಾನೆ ನಿನ್ನನ್ನು ಅಷ್ಟೇ ಈಗ ಅವನು ಒಬ್ಬ ಸಾಧಾರಣ ಮನುಷ್ಯ ಆದ್ರೆ ಗುರುದೇವ ನನಗೆ ನನ್ನ ನಾಗೇಶ್ ಹಾಗೂ ಅವನ ಪ್ರೀತಿ ವಾಪಸ್ ಹೇಗೆ ಸಿಗುತ್ತೆ ಪ್ರೀತಿಯ ಶಕ್ತಿಯಿಂದಲೇ ಪ್ರೀತಿ ಎಂತಹ ಶಕ್ತಿ ಎಂದರೆ ಅದರ ಮುಂದೆ ಆ ದೇವರೇ ಸೋತು ಹೋಗುತ್ತಾನೆ ಆ ಶಕ್ತಿಯ ಮುಂದೆ ಏನೂ ಇಲ್ಲ ನನಗೆ ಏನೂ ಅರ್ಥ ಆಗ್ತಿಲ್ಲ ನೀನು ಅವನಿಗೆ ಪ್ರೇಯಸಿಯಾಗಬೇಕು ಅದು ಕೂಡ ಸಾಧಾರಣ ಮನುಷ್ಯರಾಗಿ ಅವನನ್ನು ಮದುವೆ ಮಾಡಿಕೊಳ್ಳಬೇಕು ನಂತರ ಅವನಿಗೆ ಜ್ಞಾಪಕ ಬರುತ್ತೆ ಆದ್ರೆ ನನಗವನು ಎಲ್ಲಿ ಯಾವಾಗ ಸಿಗ್ತಾನೆ ನಾಗಿಣಿ ಈಗ ಅವನು ಸಣ್ಣ ಬಾಲಕ ಅವನಿಗೆ ಏನೂ ಗೊತ್ತಿರುವುದಿಲ್ಲ ಅವನು ಬೆಳೆದ ಯುವಕನಾಗುವವರೆಗೆ ನೀನು ಇಲ್ಲೇ ಇರೋ ತಪಸ್ಸು ಮಾಡು ಆ ತಪಸ್ಸಿನಿಂದ ನಿನಗೆ ದಿವ್ಯದೃಷ್ಟಿ ಪ್ರಾಪ್ತಿಯಾಗುತ್ತೆ ಅದರಿಂದ ನಾಗೇಶ್ಗೆ ಆಗುವ ಎಲ್ಲವನ್ನೂ ನೀ ಅರಿತುಕೊಳ್ಳಬಹುದು ನೀವು ಹೇಗೆ ಹೇಳ್ತೀರೋ ಹಾಗೆ ನಾಗಿಣಿ ನೀನು ಅವನಿಗೋಸ್ಕರ ಸುಮಾರು ಕಾಲ ಕಾದಿರಬೇಕು ಹೀಗೆ ಹೇಳಿದ ತಕ್ಷಣ ನಾಗರಾಜ ವಿಗ್ರಹವಾಗಿ ಬದಲಾದ ಕೆಲವು ವರ್ಷಗಳ ನಂತರ ನರ್ಗೀಶ್ಗೆ ಒಂದು ಧ್ವನಿ ಕೇಳಿಸ್ತು ಎದ್ದೇಳು ನರ್ಗೀಶ್ ನಿನ್ನ ತಪಸ್ಸು ಪೂರ್ತಿಯಾಗಿದೆ ನರ್ಗೀಶ್ ಕಣ್ಣುಗಳನ್ನು ತೆರೆದು ಹೇಳಿದ್ಲು ಜೈ ನಾಗ್ದೇವ್ ನಿನಗೆ ದಿವ್ಯದೃಷ್ಟಿ ಬಂದಿದೆ ನೀನು ನಾಗೇಶ್ನ ಬಳಿ ಹೋಗಬಹುದು ಆದರೆ ನೀನು ಬಂದ ಕಾರಣ ಅವನಿಗೆ ತಿಳಿಯಬಾರದು ಆದ್ರೆ ಹೇಗಿದ್ರೂ ಅವನಿಗೆ ಈ ವಿಷಯ ಗೊತ್ತಾಗುತ್ತೆ ಗುರುದೇವ ಹೌದು ಯಾವಾಗ ನಿನ್ನ ಮೇಲೆ ಮೋಹಗುಳುತ್ತಾನೋ ಆ ಪ್ರೀತಿ ಅವನು ಎಲ್ಲವನ್ನೂ ಅರಿಯುವಂತೆ ಮಾಡುತ್ತೆ ನಂತರ ನಿಮ್ಮನ್ನು ಬೇರೆ ಮಾಡಕ್ಕಾಗಲ್ಲ ನರ್ಗೇಶ್ ನಾಗರಾಜನಿಗೆ ನಮಸ್ಕರಿಸಿ ನಾಗೇಶನ್ನು ಹುಡ್ಕೊಂಡು ಹೊರಟ್ಲು ಈ ಕಡೆ ನಾಗೇಶ್ ಹದಿನೇಳು ವರ್ಷದ ಒಬ್ಬ ಸುಂದರ ಯುವಕನಾಗಿದ್ದ ಅವನು ಅವನ ಫ್ರೆಂಡ್ಸ್ ಜೊತೆ ಆಟ ಆಡುತ್ತಿದ್ದ ನೀನೇ ಆ ಬಾಲ್ ಅನ್ ತಗೊಬರ್ಬೇಕು ನೀನ್ ತನ್ನ ಬ್ಯಾಟಿಂಗು ಹೋಗು ಹೋಗ್ ತಗೋಬಾ ಸರಿ ಸರಿ ತಗೊಂಬರ್ತೀನಿ ನೀವು ಯಾವಾಗಲೂ ಅಷ್ಟೇ ನನ್ನನ್ನೇ ಬಾಲ್ ತರಕ್ ಬಿಡ್ತಾ ಇರ್ತೀರಾ ನೀವು ವಿಜಯ್ ಪೊದರಿನ ಕಡೆ ಹೋದ ಬಾಲ್ ಎಲ್ಲೋಯ್ತು ವಿಜಯ್ ಪೊದರಿನೊಳಗೆ ಕೈ ಹಾಕಿ ಅಲ್ಲಿದ್ದ ಒಂದು ಹಾವಿನ ಬಾಲವನ್ನು ಹಿಡಿದು ಹೇಳದ ಆ ಹಾವು ಅವನನ್ನು ಕಚ್ಚಿತು ಅಯ್ಯೋ ವಿಜಯ್ಗೆ ಹಾ ಕೊಚ್ಬಿಡ್ತು ಬೇಗ ಅವ್ರ ಮನೇಲಿ ಹೋಗಿ ಹೇಳಬೇಕು ಹಾಗೆ ಹೇಳಿ ಅವನು ಅಲ್ಲಿಂದ ವೇಗವಾಗಿ ಹೋದ ಆಗ ಆ ಜಾಗಕ್ಕೆ ನರ್ಗೇಶ್ ಬಂದ್ಲೋ ಅವಳು ವೇಗವಾಗಿ ಹೋಗಿ ಅವನನ್ನು ಅವಳ ಮಡಿಲಲ್ಲಿ ಇಟ್ಕೊಂಡ್ಲೋ ನಿನಗೇನೂ ಆಗೋದಿಲ್ಲ ನಾಗೇಶ್ ಅಂದ್ರೆ ವಿಜಯ್ ಅವನ ದೇಹದಲ್ಲಿದ್ದ ವಿಷವನ್ನು ತೆಗಿಬೇಕು ಅಂತ ಅಂದ್ಕೊಂಡಾಗ ಅವಳಿಗೆ ಧ್ವನಿ ಕೇಳಿಸ್ತು ಅವಳು ಆಕಾಶದ ಕಡೆ ನೋಡಿ ಕೇಳಿದ್ಲು ನಾಗದೇವ ನೀವಾ ಹೌದು ನಾನೇ ನಾಗೇಶ್ನ ಜೊತೆಗಿರಲು ಒಂದು ಅವಕಾಶವನ್ನು ಕೊಡುತ್ತೇನೆ ಸರಿನಾ ಹೀಗೆ ಹೇಳಿ ನಾಗರಾಜ ಒಬ್ಬ ವೈದ್ಯನಾಗಿ ಬದಲಾದ ನರ್ಗೇಶ್ಗೆ ಎಲ್ಲ ಅರ್ಥವಾಯಿತು ಅವಳು ಕೂಡ ಸುಂದರವಾದ ಹುಡುಗಿಯಾಗಿ ಬದಲಾದ್ಲು ಅವಳ ಎರಡು ಸುಂದರವಾದ ಕಣ್ಣುಗಳು ಮಿಂಚುತ್ತಿತ್ತು ಅವಳು ನೋಡುವುದಕ್ಕೆ ದೇವತೆಯ ಹಾಗೆ ಇದ್ಲು ಅಷ್ಟ್ರೊಳಗೆ ವಿಜಯ್ನ ತಾಯಿ ವಿಭಾ ಹಾಗೂ ಅವನ ತಂದೆ ಇಬ್ರೂ ವೇಗವಾಗಿ ಅಲ್ಲಿಗೆ ಬಂದ್ರು ಅಯ್ಯೋ ದೇವ್ರೆ ನನ್ನ ಮಗನನ್ನು ಕಾಪಾಡಪ್ಪ ಗಾಬ್ರಿಗೊಳ್ಬೇಡಿ ನಮ್ಮ ನಮ್ಮಗಳೇ ಕಾಪಾಡ್ತಾಳೆ ಹಾಗೆ ಹೇಳಿ ನರ್ಗೀಶ್ನ ಕಡೆ ನೋಡಿದ್ರು ತಕ್ಷಣ ನರ್ಗೀಶ್ ಅವನ ದೇಹದಲ್ಲಿದ್ದ ಎಲ್ಲ ವಿಷವನ್ನು ತೆಗೆದ್ಲು ಆಗ ವಿಜಯ್ ಎಚ್ಚರವಾದ ಗುರು ನಿಮಗೆ ತುಂಬಾ ಧನ್ಯವಾದಗಳು ನಮ್ಮ ಮನೆಗೆ ಬನ್ನಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ನನಗೆ ಸುಮಾರು ಕರ್ತವ್ಯವಿದೆ ನಾ ಅದನ್ನೆಲ್ಲ ಮಾಡ್ಬೇಕು ನೀವು ನಂಗೆ ಸಹಾಯ ಮಾಡೋದಾದ್ರೆ ನಮ್ಮನ್ನ ನಿಮ್ಮನೇಲಿ ಉಳ್ಸ್ಕೊಳ್ಳಿ ನಾನು ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಬಂದ್ ಕರ್ಕೊಂಡೋಗ್ತೀನಿ ನೀವು ಹೇಗ್ ಹೇಳ್ತೀರೋ ಹಾಗೆ ಕೈಗಳನ್ನು ಮುಗಿದು ಹೇಳದ್ಲು ಮಗು ನಿನ್ನ ಹೆಸರೇನು ನನ್ನ ಹೆಸರು ಮೆಹೆಕ್ ಮೆಹೆಕ್ ತುಂಬಾ ಸುಂದರವಾಗಿದೆ ನಿನ್ನ ಹೆಸರು ಅದಕ್ಕಿಂತ ಹೆಚ್ಚಾಗಿ ನೀನ್ ಸುಂದರವಾಗಿದ್ಯಾ ಬಾ ನಮ್ಮನೆಗೆ ಎಲ್ಲರೂ ಅವರ ಮನೆಗೆ ಹೋದ್ರು ವಿಜಯ್ನ ಚಿಕ್ಕಮ್ಮ ರೇಖಾ ಅವನ ಗಂಡ ಹಾಗೂ ಮಗಳು ನಂದಿನಿ ಜೊತೆ ವೇಗವಾಗಿ ಬಾಗಿಲ ಹತ್ತಿರ ಬಂದ್ಲು ವಿಜಯ್ಗೆ ಏನಾಯ್ತಕ್ಕ ವಿಜಯ್ನ ನೋಡಿ ಕೇಳದ್ಲು ವಿಜಯ್ನ ಹಾವು ಕಚ್ಚಿತ್ತು ಆದ್ರೆ ಈಗ ಪರವಾಗಿಲ್ಲ ಅವಳು ಮೆಹಕ್ಕನ್ನು ನೋಡಿ ಕೇಳದ್ಲು ಈ ಹುಡುಗಿ ಯಾರು ಈ ಹುಡುಗೀನೇ ವಿಜಯ್ನ ಪ್ರಾಣ ಕಾಪಾಡಿದ್ದು ನೀನು ಆ ರೂಮಲ್ಲಿ ನಿನ್ನ ಸಾಮಾನುಗಳನ್ನು ಇಟ್ಬಿಡು ಮೆಹೆಕ್ ಇಂದಿನಿಂದ ಅದು ನಿನ್ನ ರೂಮು ತಕ್ಷಣ ಮೆಹೆಕ್ ಅವಳ ರೂಮಿಗೆ ಹೋದ್ಲು ಆಮೇಲೆ ಅವಳ ಕೆಲಸವನ್ನು ಶುರು ಮಾಡದ್ಲು ಆದ್ರೆ ವಿಜಯ್ನ ಚಿಕ್ಕಮ್ಮನಿಗೆ ಇದು ಇಷ್ಟ ಆಗ್ಲಿಲ್ಲ ಅವಳು ಅವಳ ರೂಮಿಗೆ ಹೋಗಿ ಕ್ಯಾರ್ಯಾರನ್ನು ಮನೆ ಕರ್ಕೊಂಡ್ ಬಂದಿದ್ದಾರೆ ಇನ್ಮುಂದೆ ಅವಳ ಕೆಲಸನೂ ನಾನೇ ಮಾಡ್ಬೇಕಾ ನಾನೇನೋ ಈ ಮನೇಲಿ ಕೆಲ್ಸದವ್ಳಾ ನೀ ಬೇಜಾರಾಗ್ಬೇಡ ಸ್ವಲ್ಪ ದಿನಕ್ಕೆ ಮಾತ್ರ ಆಮೇಲೆ ಅಣ್ಣನನ್ನ ಅತಿಗೆ ಇಬ್ಬರನ್ನ ಕೊಂದ್ಬಿಡೋಣ ಆಮೇಲೆ ಎಲ್ಲ ಅಸ್ತಿ ನಿಂಗೆ ನೀನು ಯಾವಾಗ್ಲಿಂದಾನೋ ಇದೇ ರೀತಿ ಹೇಳ್ತಿದ್ದೀಯ ಆದ್ರೆ ಏನೂ ನಡೆದಿಲ್ಲ ಸರಿ ಈ ಹೆಣ್ಣಿಂದನೇ ಸ್ಟಾರ್ಟ್ ಮಾಡೋಣ ಏನ್ ಶುರು ಮಾಡೋದು ನಿನ್ನಿಂದ ಏನೂ ಮಾಡಕ್ಕಾಗಲ್ಲ ನಾನೇ ಏನಾದ್ರೂ ಮಾಡ್ಬೇಕು ತಗೋ ವಿಷ ಇದೋ ಹುಡುಗಿ ತಿನ್ನೋ ಊಟದಲ್ಲಿ ಹಾಕ್ಬಿಡೋ ಅವ್ಳು ಹೀರಿದ ವಿಷದಿಂದ ಸತ್ತಬಿಟ್ಲೋ ಅಂತ ಹೇಳ್ಬಿಡಣ ಸಂಜೆ ಎಲ್ರೂ ಊಟ ಮಾಡೋದಕ್ಕೆ ಕೂತ್ಕೊಂಡ್ರು ರೇಖಾ ಯಾರಿಗೂ ಗೊತ್ತಿಲ್ಲದೆ ಮೆಹಕ್ನ ಊಟದಲ್ಲಿ ವಿಷ ಬರ್ಸಿದ್ಲು ಮೆಹಕ್ ನೀನು ನಂಗೆ ಫ್ರೆಂಡ್ ಆಗ್ತೀಯಾ ಹಾ ಖಂಡಿತ ಹೇಗಿದ್ರು ನಾನು ತಾನೇ ತಾನಿದ್ದೀನಿ ಆಗ ವಿಜಯ್ ಮಧ್ಯದಲ್ಲಿ ಮಾತಾಡ್ದ ನಾನು ಫ್ರೆಂಡ್ ಆಗ್ಲಾ ಹಾ ಇಂದಿನಿಂದ ನಾವೆಲ್ಲರೂ ಸ್ನೇಹಿತರು ಮೆಹಕ್ ಬೇಗ ಊಟ ಮಾಡು ಯಾವಾಗ್ ಬಂದೆ ಆದ್ರೆ ಇಲ್ಲಿ ತನಕ ಏನೂ ತಿಂದಿಲ್ಲ ನಾನು ಮೆಹೆಕ್ ಜೊತೆನೇ ಊಟ ಮಾಡ್ತೀನಿ ಹಾಗೆ ಹೇಳಿ ಅವಳ ಹತ್ತಿರ ಕೂತ್ಕೊಂಡ್ಲು ನೀನು ನಿನ್ನ ಊಟ ತಿನ್ನು ಸಾಕು ನಂದಿನಿಯನ್ನು ಬೆದರಿಸಿ ಹೇಳಿದ್ಲು ಪರ್ವಾಗಿಲ್ಲ ಬಿಡು ರೇಖಾ ರೇಖಾ ಸುಂದರ್ ಏನೂ ಮಾಡುವುದಕ್ಕಿಂತ ಮುಂಚೆನೆ ನಂದಿನಿ ವಿಷ ಬೆರೆಸಿದ್ದ ಊಟವನ್ನು ತಿಂದ್ಬಿಟ್ಲು ಮೆಹೆ ನಾನು ಊಟ ಮಾಡ್ದೆ ನೀನು ಊಟ ಮಾಡು ತುಂಬಾ ರುಚಿಯಾಗಿದೆ ಹಾಗೆ ಹೇಳಿದ ತಕ್ಷಣ ನಂದಿನಿ ತಲೆ ಸುತ್ತಿ ಕೆಳಗೆ ಬಿದ್ಬಿಟ್ಲು